ಅಂದ್ರೆ ಒಂದು ಖುಷಿ ವಿಚಾರ ಅಂದ್ರೆ ನೀವು ಹೇಳ್ದಂಗೆ ಕಿಸ್ 100 ಡೇಸ್ ಆಯ್ತು, ಲಾಸ್ಟ್ ವೀಕ್ ಅಲ್ಲಿ 100 ಡೇಸ್ ಫಂಕ್ಷನ್ ಮಾಡಿದ್ವಿ, ಅದಾದ್ಮೇಲೆ ಇದನ್ನ ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಇವತ್ತು ತುಂಬಾ ಒಳ್ಳೆ ದಿನ ಆಯ್ತು, ಅದಕ್ಕೋಸ್ಕರನೇ ಅದ್ದೂರಿ ಲವರ್ ಅಂತಂದ್ಬಿಟ್ಟು ಇವತ್ತ ಮುಹೂರ್ತ ಮಾಡ್ತಾ ಇದೀವಿ. ಅಂದ್ರೆ ಅದ್ದೂರಿ ಅಂತ ಬಂದ ತಕ್ಷಣನೇ ಒಂದು 6 ವರ್ಷ ಹಿಂದೆ ಹೋಗ್ತೀವಿ. ಯಾಕೆ ಅಂತಂದ್ರೆ ಅದು ಕೂಡ ಒಬ್ಬ ದೊಡ್ಡ ಹೀರೋನ ಹುಟ್ಟಾಗ್ತದೆ ಒಂದು ಸಿನಿಮಾ, ಅಂದ್ರೆ ಧ್ರುವ ಸರ್ಜಾ ಅಂತ. ಅಂದ್ರೆ ಅವತ್ತಿಗೆ ಆ ಸಿನಿಮಾ ತುಂಬಾ ಸಾಂಗ್ಸ್ಗಳೆಲ್ಲ ತುಂಬಾ ದೊಡ್ಡ ದೊಡ್ಡ ಹಿಟ್ ಆಗಿತ್ತು, ಮತ್ತೆ ಅವರೆಲ್ಲಾರು ಈ ಆಡಿಯನ್ಸ್ ಎಲ್ಲರೂ ಸರ್ ಅದ್ದೂರಿ ತರದ್ದು ಏನೋ ಒಂದು ಇನ್ನೊಂದೇನೋ ಒಂದು ಸಿನಿಮಾ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಕತೆ ಬರಬೇಕಲ್ಲ ಫಸ್ಟ್ ಆಫ್ ಆಲ್, ಹಂಗಾಗಿ ನನ್ನ ಅಸಿಸ್ಟೆಂಟ್ ರಘು ಅಂತ ಇದ್ದ, ಅವನ ಹತ್ರ ಒಂದು ಒಳ್ಳೆ ತುಂಬಾ ಚೆನ್ನಾಗಿರುವಂತ ಕತೆ ಇತ್ತು. ಅಂದ್ರೆ ಅದ್ದೂರಿ ಲವರ್ ಅಂತಂದ್ರೆ ಎಕ್ಸ್ಟ್ರೀಮ್ ಲವರ್, ಅಂದ್ರೆ ಯಾವ ರೀತಿ ಒಂದು ಹುಡುಗಿನ ಒಬ್ಬ ಹುಡುಗ ಲವ್ ಮಾಡ್ಬೋದು ಅನ್ನೋದು ಈ ಸಿನಿಮಾದಲ್ಲಿ ಹೇಳಕೊಟ್ಟಿರುವಂತ ವಿಚಾರ. ಇದರಲ್ಲಿ ನನ್ನ ಕೆಲಸ ಏನಿದೆ ಅಂತಂದ್ರೆ ಒಬ್ಬ ಫಸ್ಟ್ ಟೈಮ್ ಬೇರೆ ನಿರ್ದೇಶಕರ ಇದಕ್ಕೆ ನಾನು ನಿರ್ಮಾಣ ಮಾಡ್ತಾ ಇದ್ದೀನಿ ಫಸ್ಟ್ ಅರ್ಜುನ್ ಫಿಲಮ್ಸ್ ಬ್ಯಾನರ್ ಇಂದ. ಇದಕ್ಕಿಂತ ಮುಂಚೆ ನನ್ನ ಬ್ಯಾನರ್ ಅಲ್ಲಿ ಕಿಸ್ ಅಂತ ಒಂದು ಸಿನಿಮಾ ಬಂದಿತ್ತು, ಇದು 2ನೇ ಸಿನಿಮಾ. ಅದನ್ನ ಮೀರಿ ಕಿಸ್ ಅಲ್ಲಿ ಯಾರು ಲೀಡ್ ಮಾಡಿದ್ದ, ವಿರಾಟ್ ಅನ್ನೋ ಹುಡುಗ ಸ್ಟೈಲಿಶ್ ಪ್ರಿನ್ಸ್ ಆಗಿದ್ದಾನೆ ಇವತ್ತು, ಎಲ್ಲ ಹುಡುಗಿರಿಗೆ ಹಾಟ್ ಫೇವರೇಟ್ ಆಗಿದ್ದಾನೆ. ಅವನು ಈ ಸಿನಿಮಾದಲ್ಲಿ ಲೀಡ್ ಆಗಿ ಆಕ್ಟ್ ಮಾಡ್ತಾ ಇದ್ದಾನೆ, ಅದ್ದೂರಿ ಲವರ್ ಅವನೇ. ಅವ್ರ ಜೊತೆಗೆ ಆಕ್ಟ್ ಮಾಡ್ತಾ ಇರುವಂತವ್ರು ಸಂಜನಾ ಆನಂದ್ ಅಂತ, ಈಗ ತುಂಬಾ ಒಂದು 2-3 ಸಿನಿಮಾಗಳೆಲ್ಲ ಒಳ್ಳೆ ಪರ್ಫಾರ್ಮರ್ ಮಾಡುವಂತ ಒಂದು ಹುಡುಗಿ, ತುಂಬಾ ಒಳ್ಳೆ ಹುಡುಗಿ, ತುಂಬಾ ಚೆನ್ನಾಗಿದ್ದಾರೆ ನೋಡೋದಕ್ಕೆ. ಎಲ್ಲರೂ ಕೂತು ಡಿಸ್ಕಸ್ ಮಾಡಿದಾಗ ತುಂಬಾ ಅದ್ಭುತವಾದಂತ ಒಂದು ಕತೆ ಅನ್ನೋದಕ್ಕಿಂತ ತುಂಬಾ ಅಂದ್ರೆ ಎಲ್ಲ ಹುಡುಗಿಯರಿಗೆ ಮತ್ತೆ ಟೀನೇಜ್ ಲವರ್ಸ್ಗೆ ಮತ್ತೆ ಇಡೀ ಫ್ಯಾಮಿಲಿ ಇದೆ ಇದ್ರಲ್ಲಿ, ಅಂದ್ರೆ ತಂದೆ ತಾಯಿ ಫುಲ್ ಇಡೀ ಒಂದು ಎಮೋಷನ್ಸು ಮತ್ತೆ ಫೀಲಿಂಗ್ಸು ಇದನ್ನೆಲ್ಲ ಇಟ್ಕೊಂಡು ಮಾಡಿರುವಂತ ಸಿನಿಮಾ. ಅಂದ್ರೆ ಇವತ್ತಿನ ಹುಡುಗ ಹುಡುಗಿರ ಲವ್, ಅದರಲ್ಲಿ ಒಬ್ಬ ಹುಡುಗ ಒಂದು ಹುಡುಗಿನ ಯಾವ ರೀತಿ ಎಲ್ಲ ಲವ್ ಅನ್ನ ಲವ್ ಮಾಡಿ ಮೆಚ್ಚಿಸ್ತಾನೆ ಅನ್ನುವಂತ ಒಂದು ಕಥೆನೇ ಹೇಳೋದು. ಅಂದ್ರೆ ಲವ್ ಸಿನಿಮಾ ಅಂತ ಬಂದ್ರೆ ಅದಕ್ಕೆ ಮೂಲನೇ ರವಿ ಸಾರು, ಅದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿರುವಂತ ಸಿನಿಮಾಗಳು ನಿಜವಾಗ್ಲೂ ಮೈಲಿಗಳು ತುಂಬಾ ದಿನದಿಂದ. ಅದಕ್ಕಿಂತ ಹೆಚ್ಚಾಗಿ ನಾನು ಅವ್ರ ಹತ್ರ 1.5 ವರ್ಷಗಳ ಕಾಲ ಅವರ ಈಶ್ವರಿ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ದೆ ಫಸ್ಟ್. ಅಲ್ಲಿಂದನೂ ನನಗೆ ಅಂದ್ರೆ ಅವ್ರ ಸಿನಿಮಾಗಳಂತಂದ್ರೆ ಫಸ್ಟಿಂದನೂ ಸಾಂಗ್ಸ್ ಅಂದ್ರೆ ಇಷ್ಟ, ಅವ್ರ ಸಿನಿಮಾಗಳಂತಂದ್ರೆ ಇಷ್ಟ, ಮತ್ತೆ ಅವ್ರ ಹತ್ರ ಕೆಲಸ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಅವ್ರ ಹತ್ರ 1.5 ವರ್ಷ ಕೆಲಸ ಮಾಡಿದ್ದೆ. ಮೊನ್ನೆ ಹೋಗಿ ಅಣ್ಣ ಹಿಂಗೆ ಒಂದು ಸಿನಿಮಾ ಅದ್ದೂರಿ ಲವರ್ ಅಂತ ಒಂದು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ, ಏನು ಡೈರೆಕ್ಟ್ ಮಾಡ್ತೀವಿ? ಇಲ್ಲ ಇಲ್ಲ, ಡೈರೆಕ್ಷನ್ ನನ್ನ ಅಸಿಸ್ಟೆಂಟ್ ಮಾಡ್ತಾ ಇದ್ದೀನಿ ರಘು ಅಂತ, ಭರತ್ ರಾಘವೇಂದ್ರ ಅಂತ, ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತ ತಕ್ಷಣ ಹೌದು ಪ್ರೊಡ್ಯೂಸ್ ಮಾಡ್ತಾ ಇದೀಯಾ, ಗುಡ್ ಅಂತ ಅಂತಂದ್ರೆ ಸರಿ ನಾನು ಬರ್ತೀನಿ ಅಂತ. ಅಂದ್ರೆ ಇದಕ್ಕೆ ಅದ ಕರೆಯೋದಿಕ್ಕೆ 2 ಕಾರಣ ಏನು ಅಂತಂದ್ರೆ, ಒಂದು ನನಗೆ ಗುರುಗಳವರು ಹಂಗಾಗಿ ಅದೊಂದು ಕಾರಣ, ಮತ್ತೆ ಈ ಲವ್ ಅಂತ ಬಂದ ತಕ್ಷಣನೇ ಅವ್ರಿಗಿನ್ನ ಲವ್ ಅನ್ನ ಚೆನ್ನಾಗಿ ಹೇಳುವಂಥವ್ರು ಯಾರೂ ಇಲ್ಲ, ಅವರಿಂದ ಏನೇನು ಕಲ್ತಿದ್ದಾರೆ ಅಂತ ಸ್ವಲ್ಪ ಈ ಸಿನಿಮಾದಲ್ಲಿ ಹೇಳಬಹುದು. ಖಂಡಿತವಾಗಿ 100% ಅದೇ ಇದರಲ್ಲೇ ಇದ್ದೀನಿ. ಇವಾಗ ಈ ಸಿನಿಮಾ ಈ March 1st week ಶುರುವಾಗುತ್ತೆ ಶೂಟಿಂಗು. ಇದು ಶೂಟಿಂಗು ಮೈಸೂರು ಮತ್ತು ಬೆಂಗಳೂರು ಮತ್ತು ಊಟಿ ಆಸ್ಟ್ರೇಲಿಯಾ ಇದೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದು ಮುಗಿದ ತಕ್ಷಣವೇ June 15th ಅಥವಾ June 24th ಶುರುವಾಗುತ್ತೆ ನಿಖಿಲ್ ಅವ್ರದ್ದು ಸಿನಿಮಾ ಆಗಿದ್ದಲ್ಲಿ. ಹಂಗಾಗಿ ಇದನ್ನು ಈ ನಿರ್ದೇಶನ ಜವಾಬ್ದಾರಿ ಮತ್ತು ಎಲ್ಲನೂ ರಾಘು ವಹಿಸಿದ್ದೀನಿ. ಇದರಲ್ಲಿ ನಾನು ಮಾಡ್ತಾ ಇರುವಂಥ ಕೆಲಸ ಒಂದು ಏನು ಡೈಲಾಗ್ಸ್ ಬರೀತಾ ಇದ್ದೀನಿ, ಮತ್ತು ಲಿರಿಕ್ಸ್ ಇರುತ್ತೆ, ಇದೆಲ್ಲ ನಿರ್ಮಾಣದ ಪಾರ್ಟ್ ಏನಿರುತ್ತೆ ಅಲ್ಲಿರುತ್ತೆ. ಇದನ್ನೆಲ್ಲ ಮುಗಿಸೋದಕ್ಕಿಂತ ಮುಂಚೆ ಏನು ಇನ್ನೊಂದೇನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಅದನ್ನು ಈ ಸಿನಿಮಾ ಆದ್ಮೇಲೆ ಮಾಡ್ಬೇಕು. ಅಂದರೆ ಈ APFM ಪ್ರೊಡಕ್ಷನ್ನಲ್ಲಿ ಒಂದು ಒಂದು ವರ್ಷಕ್ಕೆ 2-3 ಸಿನಿಮಾ ಮಾಡಬೇಕನ್ನೋ ಪ್ಲ್ಯಾನ್ ಇದೆ, ಅದು ನಡ್ಕೊಂಡು ಹೋಗ್ತಾನೆ ಇರುತ್ತೆ. ನನ್ನ ಡೈರೆಕ್ಷನ್ನಲ್ಲಿ ಡೆಫಿನೆಟ್ಲಿ ನೆಕ್ಸ್ಟ್ ಬರ್ತಾ ಇರುವಂಥ ಸಿನಿಮಾ ಜೂನಲ್ಲಿ, ನಿಖಿಲ್ ಕುಮಾರ್ ಸ್ವಾಮಿ ಅವರು ಜೂನಲ್ಲಿ ಶುರುವಾಗ್ತಾರೆ. ಇನ್ನೂ ಹೆಸರೇನು ನಾಮಕರಣ ಮಾಡಿಲ್ಲ, ಅತಿ ಶೀಘ್ರದಲ್ಲೇ ಎಲ್ಲ ಟೆಕ್ನಿಕಲ್ ಟೀಮ್ನ ಅನೌನ್ಸ್ ಮಾಡ್ತೀನಿ, ಮತ್ತು ಅದಕ್ಕೆ ಟೈಟಲ್ ಏನಿದೆ ಆ ಸಿನಿಮಾದು ಅಂತಂದ್ಬಿಟ್ಟು ಅನೌನ್ಸ್ ಮಾಡ್ತಾ ಹೋಗ್ತೀನಿ. ಈಗ ನೆಕ್ಸ್ಟ್ March ಎಲ್ಲ ಅದು ಸಿನಿಮಾ ನನ್ನ ಡೈರೆಕ್ಷನ್ ಸಿನಿಮಾದ ಏನು ಕೆಲಸಗಳಿದೆ ಅದು ಶುರುವಾಗುತ್ತೆ, ಇದು ಶೂಟಿಂಗು ಶುರುವಾಗುತ್ತೆ ಜೊತೆ. ನಿಖಿಲ್ ಅಂದರೆ ನಿಖಿಲ್ ಸರ್ ಅಂತಂದರೆ ಒಂದೇನು ಅಂತಂದರೆ ತುಂಬ ನಾನು ಮಾಡಿರುವಂಥದ್ದು ಒಂದನ ಎಷ್ಟು 3 ಸಿನಿಮಾ ಲವ್ ಸ್ಟೋರಿ ಒಂದರಲ್ಲಿ ಒಂದು ಇರೋವಂಥ ಆ್ಯಕ್ಟ್
ನಾನು ಇಷ್ಟು ಸಿನಿಮಾ ಏನು ಮಾಡಿದ್ದೀನಿ ಅದನ್ನು ಬಿಟ್ಟು ಬೇರೆ ಸಿನಿಮಾ ಇರುತ್ತೆ. ಈ 5 ಸಿನಿಮಾ ಯಾವುದು ಅಂಬಾರಿ, ಅದ್ಧೂರಿ, ರಾಟೆ, ಐರಾವತ, ಕಿಸ್ ಏನಿದೆ ಅದಷ್ಟನ್ನು ಬಿಟ್ಟು ನಿಖಿಲ್ ಸರ್ ಬೇರೆ ಥರ ಇರ್ತಾರೆ ಸಿನಿಮಾದಲ್ಲಿ. ಅಂದರೆ ದೊಡ್ಡ ಬಜೆಟ್ ಸಿನಿಮಾ ಹತ್ತತ್ರ ಒಂದು 30-35 CR ಆಗುವಂಥ ದೊಡ್ಡ, ತುಂಬ ತುಂಬ ದೊಡ್ಡ ಬಜೆಟ್ ಸರ್ ಅದು. ಹಂಗಾಗಿ ತುಂಬ ಪ್ಲಾನಿಂಗ್ಸ್ ಇದೆ, ತುಂಬ CG ವರ್ಕ್ಸ್ಗಳಿದೆ, ತುಂಬ ಒಂದು ಇಡೀ ಅಂದರೆ ನಮ್ಮ ಇಂಡಿಯಾದಲ್ಲಿ ಒಂದು 12-13 ಸ್ಟೇಟಲ್ಲಿ ಶೂಟ್ ಮಾಡುವಂಥ ಪ್ಲ್ಯಾನ್ಗಳೆಲ್ಲ ಇದೆ. ಹಂಗಾಗಿ ಅದು ಸ್ವಲ್ಪ ಹೋಮ್ ವರ್ಕ್ ಬೇಕು ಮತ್ತು ಗ್ರೌಂಡ್ ವರ್ಕ್ ಬೇಕು, ಅದನ್ನೆಲ್ಲ ಮಾಡ್ತಾರೆ. ಕನ್ನಡದಲ್ಲಿ ಮಾತ್ರ ಪ್ಲ್ಯಾನ್ ಮಾಡಿದರೆ ಅದನ್ನು ಬೇರೆ ಇರಲ್ಲ, ಓನ್ಲಿ ಕನ್ನಡ ಸಿನಿಮಾ. ಓಕೆ, ಥ್ಯಾಂಕ್ ಯು.